ಒಬ್ಬ ಯುವಕನು ಒಬ್ಬ ಗುರುಗಳ ಬಳಿ ಹೋಗಿ, ಸ್ವಾಮಿ, ನನ್ನ ಜೀವನವೆಲ್ಲ ಕಷ್ಟಗಳೇ. ಈ ಜೀವನವನ್ನ ನಾನು ಭರಿಸಲಾಗುತ್ತಿಲ್ಲ. ದಯಮಾಡಿ ನನ್ನ ಕಷ್ಟಗಳೆಲ್ಲ ತೊಲಗಿ ಹೋಗುವ ಮಾರ್ಗವಿದ್ದರೆ ಹೇಳಿ ಸ್ವಾಮಿ ಎಂದು ಆ ಗುರುಗಳನ್ನು ಕೇಳಿದ. ಆಗ ಆ ಗುರುಗಳು, ನೀನು ಈಗ ಒಂದು ಲೋಟದ ನೀರಿಗೆ ಒಂದು ಇಡಿಯಷ್ಟು ಉಪ್ಪನ್ನು ಹಾಕು ಎಂದು ಹೇಳುತ್ತಾರೆ. ನಂತರ ಆ ಯುವಕ ಆ ಗುರುಗಳು ಹೇಳಿದ ಹಾಗೆ ಮಾಡುತ್ತಾನೆ. ನಂತರ ಆ ಗುರುಗಳು ಆ ಯುವಕನಿಗೆ ಆ ನೀರನ್ನು ಕುಡಿ ಎಂದು ಹೇಳುತ್ತಾರೆ. ಆ ಯುವಕನು ಆ ಲೋಟವನ್ನು ಮೇಲೆತ್ತಿ ನೀರನ್ನು ಕುಡಿಯುತ್ತಾನೆ. ತಕ್ಷಣವೇ ಆ ಉಪ್ಪು ನೀರನ್ನು ಉಗಿದು, ಅಬ್ಬಾ, ಭರಿಸಲಾಗದ ಉಪ್ಪುಪ್ಪು ಎನ್ನುತ್ತಾನೆ. ಆಗ ಆ ಗುರುಗಳು ಇನ್ನೊಂದು ಇಡಿ ಉಪ್ಪನ್ನು ತೆಗೆದುಕೊಂಡು ಆ ಯುವಕನನ್ನ ಒಂದು ಸರೋವರದ ಬಳಿ ಕರೆದುಕೊಂಡು ಹೋಗುತ್ತಾರೆ. ಆ ಉಪ್ಪನ್ನ ಸರೋವರದಲ್ಲಿ ಹಾಕಿ ನೀರು ಕುಡಿ ಎನ್ನುತ್ತಾರೆ. ಆ ಉಪ್ಪನ್ನು ಸರೋವರದಲ್ಲಿ ಹಾಕಿದ ಆ ಯುವಕ ಆ ಸರೋವರದ ನೀರನ್ನ ತೆಗೆದುಕೊಂಡು ಗಟಗಟನೆ ಕುಡಿಯುತ್ತಾನೆ. ಆಗ ಆ ಗುರುಗಳು, ನೀರು ಹೇಗಿದೆ ಎಂದು ಪ್ರಶ್ನಿಸುತ್ತಾರೆ. ಆಗ ಆ ಯುವಕ, ನೀರು ಸಿಹಿಯಾಗಿಯೇ ಇದೆ ಎಂದು ಉತ್ತರಿಸುತ್ತಾನೆ. ಆಗ ಆ ಗುರುಗಳು, ಮತ್ತೆ ಅದೇ ಒಂದು ಇಡಿಯ ಉಪ್ಪು ಆಗಲೇ ಏಕೆ ಭರಿಸಲಾಗಲಿಲ್ಲ ಮತ್ತು ಈಗ ಹೇಗೆ ಭರಿಸಲು ಸಾಧ್ಯವಾಯಿತು ಎಂದು ಆ ಗುರುಗಳು ಕೇಳುತ್ತಾರೆ. ಆ ಯುವಕ, ಅದು ಕಡಿಮೆ ನೀರು ಗುರುಗಳೇ, ಕೇವಲ ಒಂದು ಲೋಟದ ನೀರಷ್ಟೇ, ಅದಕ್ಕೆ ಉಪ್ಪಾಗಿತ್ತು. ಆದರೆ ಇದು ಸರೋವರ, ಅಂದರೆ ಹೆಚ್ಚು ನೀರು, ಅದಕ್ಕೆ ಉಪ್ಪು ಇರಲಿಲ್ಲ ಎಂದು ಉತ್ತರಿಸಿದ. ಆ ಯುವಕನ ಉತ್ತರವನ್ನ ಕೇಳಿದ ಆ ಗುರುಗಳು, ಮಗು, ಸಮಸ್ಯೆಗಳು ಒಂದು ಇಡಿ ಉಪ್ಪಿನಂತವು, ಅದು ಒಂದು ಲೋಟದಲ್ಲಿ ಇಡಿಯೇ ಹಾಗೂ ಒಂದು ಸರೋವರದಲ್ಲಿಯೂ ಒಂದು ಇಡಿಯೇ. ಆದರೆ ನಿನ್ನ ಜೀವನ ಒಂದು ಚಿಕ್ಕ ಲೋಟದಂತಿರಬೇಕಾ ಅಥವಾ ಸರೋವರದಂತಿರಬೇಕಾ, ಅದು ಮಾತ್ರ ನೀನೇ ನಿರ್ಧರಿಸಿಕೊಳ್ಳಬೇಕು. ನಿನ್ನ ಆಲೋಚನಾ ಶಕ್ತಿ, ನಿನ್ನ ಸಹನಾಶಕ್ತಿ ಬೆಳೆದರೆ ಇಡಿಯ ಉಪ್ಪು ಕಡಿಮೆಯಾಗುತ್ತದೆ. ನಿನ್ನ ಆಲೋಚನಾ ಶಕ್ತಿ, ನಿನ್ನ ಸಹನಾಶಕ್ತಿ ಸಂಕುಚಿತವಾದರೆ ಆ ಇಡಿಯ ಉಪ್ಪು ಭರಿಸಲಾಗದಷ್ಟಾಗುತ್ತದೆ ಎಂದು ಆ ಗುರುಗಳು ಹೇಳುತ್ತಾರೆ. ಆ ಗುರುಗಳ ಈ ಮಾತನ್ನ ಅರ್ಥ ಮಾಡಿಕೊಂಡ ಆ ಯುವಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ತನ್ನ ಜೀವನವನ್ನ ನಂದನವನವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.